ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ಹಲುಬಿದಳ ಕಲ್ಮರವು ಕರಗುವಂತೆ ಎನ್ನುವಂತಹ ಲಕ್ಷ್ಮೀಶನ ಪದ್ಯವನ್ನು ನೋಡ್ತಾ ಇದ್ರಿ ಅಲ್ವಾ? ಅದರಲ್ಲಿ ಲಕ್ಷ್ಮಣ ಸೀತೆಯನ್ನ ಕರ್ಕೊಂಡು ಕಾಡಿಗೆ ಹೊರಟಿದ್ದಾನೆ. ಗಂಗಾ ನದಿಯನ್ನ ದಾಟಿ ಮುಂದೆ ಹೊರಟಿದ್ದಾನೆ, ಆ ಕಾಡನ್ನ ಪ್ರವೇಶಿಸಿದ್ದಾನೆ. ಆ ಕಾಡನ್ನ ನೋಡ್ತಾ ಇದ್ದ ಹಾಗೆ ಸೀತೆಗೆ ಆ ಕಾಡು ಹೇಗೆ ಕಾಣಿತು ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಅಲ್ವಾ? ಅದರಲ್ಲಿ ಬರುವಂತಹ ಶಬ್ದಾರ್ಥಗಳನ್ನ, ನಾನಾರ್ಥ ಪದಗಳನ್ನೆಲ್ಲ ಕಲ್ತ್ಕೊಂಡಿದ್ದೀನಿ ಅನ್ಕೊಂಡಿದ್ದೇನೆ. ಅಂದ್ರೆ ಸೀತೆಯ ದೃಷ್ಟಿಯಲ್ಲಿ ಆ ಕಾಡು ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂದ್ರೆ, ಅವಳು ಆ ಕಾಡನ್ನ ನೋಡುವ ಉದ್ದೇಶ ಏನಿತ್ತಲ್ಲ ಅವಳ ಹತ್ರ, ಅಂದ್ರೆ ಏನು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದು, ಏನೇನೆಲ್ಲ ನಾನು ನೋಡಬೇಕು ಅನ್ನುವಂತಹ ಒಂದು ಬಯಕೆಯನ್ನ ರಾಮನ ಬಳಿ ಇಟ್ಟಾಗ ಅದನ್ನ ಇಂದು ಆ ಬಯಕೆ ಈಡೇರ್ತಾ ಇದೆ ಅನ್ನುವಂತಹ ದೃಷ್ಟಿಯಿಂದ ಖುಷಿಯಿಂದ ಆ ಕಾಡನ್ನ ಪ್ರವೇಶಿಸಿದಂಥವಳು ಅವಳು. ಅದಕ್ಕಾಗಿ ಅವಳು ಆ ಒಂದು ಕಲ್ಪನೆಯಲ್ಲಿಯೇ, ಯೋಚನೆಯಲ್ಲಿಯೇ ಹೇಳಾಡ್ತಾ ಇದ್ದಾಳೆ. ಅದಕ್ಕಾಗಿ ಅವಳಿಗೆ ಆ ಒಂದು ಕಲ್ಪನೆಯಲ್ಲಿ, ಆ ಒಂದು ಸಂತೋಷದಲ್ಲಿ ಆ ಕಾಡು ಅವಳಿಗೆ ಯಾವ ರೀತಿಯಲ್ಲಿ ಕಾಣಿತು ಅನ್ನೋದನ್ನ ನೋಡಿದ್ದೀರಿ ನೀವು ಅಲ್ವಾ? ಯಾವ ರೀತಿಯಾಗಿ ಇರುಳಂತೆ, ಮಗನಂತೆ, ಮಕದಂತೆ, ದಿವದಂತೆ, ವರ ಪಯೋನಿನಿಯಂತೆ, ಕೈಲಾಸಗಿರಿಯಂತೆ, ನಿರುತಮ ಸೋಮ ಅರ್ಕ ಶಿಹಿ ಸಹಸ್ರಾಕ್ಷ ಹರಿನುತಮ ಆವಾಸವಾಗಿ, ದೂರದಂತೆ ಕೊಳದಂತೆ, ನ ಕಡಲಂತೆ, ನಭದಂತೆ, ಶರ ಪುಂಡರೀಕ ವಿದ್ರುಮ ರಕ್ಷಮಯದೊಳ್ ಹಿಡಿದಿರುತ್ತಿದ್ದುದು ಆ ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಮೂರತರವಾಗಿ ಮುಂದೆ ಅನ್ನೋದನ್ನು ಕಲ್ತ್ಕೊಂಡು ಬಂದಿದೆ ಅಲ್ವಾ? ಅಂದ್ರೆ ಒಂದು ಸಲ ಇರುಳಿನಂತೆ ಭಾಸವಾಗುತ್ತೆ, ಇನ್ನೊಂದು ಸಲ ಹಗಲಿನಂತೆ ಭಾಸವಾಗತ್ತೆ, ಮಕದಂತೆ, ಯಜ್ಞಕುಂಡದಂತೆ, ಸ್ವರ್ಗ ಲೋಕದಂತೆ, ಹಾಲ್ ಗಡಲಿನಂತೆ, ಕೈಲಾಸಗಿರಿಯಂತೆ, ಹೀಗೆಲ್ಲ ಕಾಣಲಿಕ್ಕೆ ಏನು ಕಾರಣ? ಕಾಡಿನಲ್ಲಿರುವಂತಹ ಅಲ್ಲಿರುವಂತಹ ಸೋಮಲತೆ ಬಳ್ಳಿಯನ್ನು, ಅಲ್ಲಿರುವಂತಹ ಎಕ್ಕೆ ಗಿಡವನ್ನು, ಅಲ್ಲಿ ಇರುವಂತಹ ನವಿಲನ್ನು ನೋಡಿ, ಅಲ್ಲಿ ಇರುವಂತಹ ಸಿಂಹಗಳನ್ನು, ಅಲ್ಲಿ ಇರುವಂತಹ ಮುಳ್ಳುಗಳನ್ನು, ಇವನ್ನೆಲ್ಲ ನೋಡ್ತಾ ಏನೆಲ್ಲ ಕಲ್ಪನೆ ಮಾಡಿಕೊಂಡು ಅವಳಿಗೆ ಕಾಡು ಹೇಗೆ ಕಾಣಿಸ್ತಾ ಇತ್ತು ಅಷ್ಟೇ ಅಲ್ಲ, ದೂರದಂತೆ, ಕೊಳದಂತೆ, ನಭದಂತೆ, ಕಡಲಂತೆ ಅಂದ್ರೆ ಹೇಗೆ ಕಾಣಿಸ್ತಾ ಇತ್ತು? ಯುದ್ಧ ಭೂಮಿಯಂತೆ, ಕೊಳದಂತೆ, ಕಡಲಂತೆ, ನಭದಂತೆ, ಆಕಾಶದಂತೆ, ಹೇಗೆ ಅಲ್ಲಿರುವಂತಹ ಶರ ಪುಂಡರೀಕ ವಿದ್ರುಮ ರಕ್ಷದಂತೆ ಅಂದ್ರೆ ಆ ರೀತಿಯಾಗಿ ಅಲ್ಲಿರುವಂತಹ ಹುಲ್ಲುಗಳನ್ನು, ಅಲ್ಲಿ ಇರುವಂತಹ ಕಮಲವನ್ನು, ಅಲ್ಲಿ ಇರುವಂತಹ ಮರಗಳನ್ನು, ಅಲ್ಲಿ ಇರುವಂತಹ ಕರಡಿಗಳನ್ನು ನೋಡಿ ಈ ಒಂದು ಹೋಲಿಕೆಯನ್ನು ಮಾಡ್ತಾ ಹೋಗ್ತಾನೆ ಕವಿ. ಅಂದ್ರೆ ಆ ಎಲ್ಲ ಕಾರಣಕ್ಕಾಗಿ ಏನು ಭಾಸವಾಯಿತು, ಇವೆಲ್ಲ ಇಲ್ಲೇ ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ಭಾಸ ಮಾಡಿಕೊಂಡು ಸೀತೆ ಈಗ ಅಂತಹ ಒಂದು ಬ್ರಹ್ಮಲೋಕದಿಂದ, ಕಲ್ಪನಾಲೋಕದಿಂದ ಈಗ ವಾಸ್ತವಕ್ಕೆ ಬರ್ತಾ ಇದ್ದಾಳೆ ಸೀತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಘೋರತರವಾಗಿ ಮುಂದೆ, ಮಹಾ ಅಡವಿ ಘೋರತರವಾಗಿ ಮುಂದೆ ಕಾಣಿಸ್ತಾ ಇದೆ ಅವಳಿಗೆ. ಓ, ನಾನು ಎಲ್ಲಿ ಬಂದೆ, ಯಾವ ಜಾಗಕ್ಕೆ ಬಂದಿದ್ದೇನೆ, ನಾನು ನೋಡ್ಬೇಕಾಗಿರುವಂತಹ ಸ್ಥಳ ಇದೇನಾ, ಲಕ್ಷ್ಮಣ ಎಲ್ಲಿಗೆ ಕರ್ಕೊಂಡು ಬಂದಿದ್ನ, ಹಾಗಾದ್ರೆ ಇಲ್ಲಿ ಯಾವುದು ಕಾಣಿಸ್ತಾ ಇಲ್ವಲ್ಲ, ನಾನು ನೋಡ್ಬೇಕಾಗಿರುವಂಥದ್ದು ಏನು ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತೇಳಿ ಈಗ ಆ ಒಂದು ಯೋಚನೆಗೆ ಬರ್ತಾಳೆ. ಆ ಒಂದು ಯೋಚನೆ ಬಂದು ವಾಸ್ತವಕ್ಕೆ ಬಂದು ಈಗ ಲಕ್ಷ್ಮಣನನ್ನ ಏನಂತ ಕೇಳ್ತಾರೆ ನೋಡಿ. ಮುಂದಿನ ಪದ್ಯಭಾಗವನ್ನು ನಾವೀಗ ನೋಡೋಣ. ಪುಸ್ತಕವನ್ನು ನೋಡಿ, ಕೈಯಲ್ಲಿ ಒಂದು ಪೆನ್ಸಿಲನ್ನು ಇಟ್ಕೊಳ್ಳಿ. ನೋಡಿ, ಕೇಳ್ತಾಳೆ ಈಗ ಲಕ್ಷ್ಮಣ ಬಳಿಯಲ್ಲಿ ಏನಂತ, ಎಲ್ಲಿ ಮುನಿಮೋತ್ತಮರ ಪಾವನದ ವನದಡೆಗಳು, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಕಂಪೊಗೆದ ಪವದೆಳೆದ ಅಗ್ನಿಹೋತ್ರದ ಕುಟೀರಗಳು, ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳು, ಅಲ್ಲಿಗೆ ಒಯ್ಯದೆ ಧಾರಧಾರುಣದ ಕಟ್ಟಡವಿ, ಇಲ್ಲಿಗೆ ಏಕೈ ತಂದೆ ಸೌಮಿತ್ರಿ ಹೇಳು ಎಂದು ಜಾನಕಿ ಸುಯಿದಳು. ನೋಡಿ ಏನ್ ಹೇಳ್ತಾಳೆ, ಕೇಳ್ತಾ ಇದ್ದಾಳೆ ಲಕ್ಷ್ಮಣನ ಬಳಿಯಲ್ಲಿ, ಲಕ್ಷ್ಮಣ ಇಲ್ಲಿ ಎಲ್ಲಿ ಕರ್ಕೊಂಡು ಬಂದೆ ನನ್ನನ್ನ, ನಾನು ನೋಡ್ಬೇಕಾಗಿರುವಂತ
ಇಲ್ಲಿ ಯಾವುದು ಕಾಣಿಸ್ತಾ ಇಲ್ವಲ್ಲ, ಏನ್ ಕಾಣಿಸ್ತಾ ಇಲ್ಲ ನೋಡಿ, ಎಲ್ಲಿ ಮುನಿಪೋತ್ತವರ ಪಾವನವನದೆಳೆಗಳು ಕೇಳ್ತಾರೆ. ಅಂದ್ರೆ ಅವರು ಮುನಿವರಿಯರಿರುವಂತಹ ಒಂದು ಸ್ಥಳವನ್ನು, ಅಲ್ಲಿ ಆಶ್ರಮವನ್ನು, ಅವರು ಮಾಡುವಂತಹ ಯಜ್ಞ ಯಾಗಗಳನ್ನ ಇವನ್ನೆಲ್ಲ ನೋಡ್ಬೇಕು ಅನ್ನುವಂತ ಏನು ಬಯಕೆ ಇತ್ತಲ್ಲ ಅವಳಲ್ಲಿ, ಅದಕ್ಕಾಗಿ ಕೇಳ್ತಾ ಇದ್ದಾಳೆ, ಎಲ್ಲಿ ಮುನಿಪೋತ್ತವರ ಪಾವನವನದೆಳೆಗಳು ಕೇಳ್ತಾಳೆ. ಎಲ್ಲಿ ಮುನಿವರಿಯರು ಅಂದರೆ ಮುನಿವರಿಯರು, ಮುನಿಪೋತ್ತವರು ಅಂದ್ರೆ ಶ್ರೇಷ್ಠರು, ಮುನಿವರಿಯರು ಇರುವಂತಹ ಪಾವನದ ವನದೆಳೆಗಳು, ಪಾವನದ ಪವಿತ್ರವಾಗಿರುವಂತಹ ವನಗಳು ಎಲ್ಲಿದೆ, ಮುನಿವರಿಯರು ಅಲ್ಲಿ ಇದ್ದಾರೆ ಅಂತಂದ್ರೆ ಆ ಒಂದು ಕಡೆ ಪವಿತ್ರವಾಗಿರುವಂಥದ್ದು, ಪವಿತ್ರವಾದಂತಹ ಜಾಗ ಎಣೆಗಳಂದ್ರೆ ಸ್ಥಳ. ಆ ಸ್ಥಳ ಎಲ್ಲಿದೆ, ಮುನಿವರಿಯರು ಇರುವಂತಹ ಪಾವನವಾದಂತಹ ವನ ಎಲ್ಲಿದೆ, ಅಲ್ಲಿಗೆ ಹೋಗ್ಬೇಕಿತ್ತಲ್ಲ, ನೀನು ಈ ಗಾಡಿಗೆ ಇಲ್ಲಿ ಕರ್ಕೊಂಡು ಬಂದೆ, ಎಲ್ಲಿ ಕರ್ಕೊಂಡು ಬಂದಿದ್ಯಾ ಕೇಳ್ತಾ ಇದ್ದಾಳೆ. ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಳೆಗಳು, ಎಲ್ಲಿದೆ ಮುನಿವರಿಯರು ಇರುವಂತಹ, ಮುನಿಪೋತ್ತಮರು ಎನಿಸಿಕೊಂಡಿರುವಂತಹ, ಋಷಿಗಳು ಇರುವಂತಹ ಪಾವನದ ಪವಿತ್ರವಾದಂತಹ ವನದೆಳೆಗಳು. ಆ ಕಾಡು ಎಲ್ಲಿದೆ, ವನ ಅಂದ್ರೆ ಕಾಡು ಎಲ್ಲಿದೆ, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸಿದ್ಧಾಶ್ರಮ ಅಂದ್ರೆ ಅವರು ಈ ಮುನಿವರಿಯರನ್ನ ಏನ್ ಮಾಡ್ತಾರೆ, ಅವತ್ತೇ ಆದಂತಹ ಒಂದು ಆಶ್ರಮದಲ್ಲಿ ಕುಟೀರದಲ್ಲಿ ವಾಸವಾಗಿರ್ತಾರಲ್ಲ, ಅಲ್ಲಿಯೇ ಅವರದೇ ಆದಂತಹ ಒಂದು ಯಜ್ಞಕುಂಡವನ್ನು, ಅವ್ರದೇ ಆದಂತಹ ಒಂದು ಯಾವ ಶಾಲೆಯನ್ನು ಮಾಡ್ಕೊಂಡಿರ್ತಾರೆ, ಅಲ್ಲಿಯೇ ಅವರು ಹೋಮ ಹವಗಳ ಹವನಗಳನ್ನು ಮಾಡುವಂಥದ್ದು. ಅದಕ್ಕಾಗಿ ಹೇಳ್ತಾ ಇದ್ದಾಳೆ ಅವಳು, ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಅವರ ಆಶ್ರಮಗಳ ಅಂದ್ರೆ ಪವಿತ್ರವಾಗಿರುವಂತಹ ಸಿದ್ಧ ಆಶ್ರಮಗಳ, ಎಲ್ಲೂ ಆಶ್ರಮ ಅಂತಹ ಆಶ್ರಮ ಎಲ್ಲೂ ಕಾಣಿಸ್ತಾ ಇಲ್ಲಲ್ಲ, ಅಂತಹ ಪವಿತ್ರವಾದಂತಹ, ಇಲ್ಲಿ ಪಾವನ ಅಂತ ಹೇಳಿದಾಗ ಇಲ್ಲಿ ಮಂಗಳ ಅಂತ ಹೇಳ್ತಾರೆ, ಅಂದ್ರೆ ಅಂತಹ ಮಂಗಳಕರವಾದಂತಹ ಪವಿತ್ರವಾದಂತಹ ಸ್ಥಳಗಳೆಲ್ಲಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ. ಎಲ್ಲಿ ಸುಹಾವಿಗಳ ಕಂಪೊಗೆದ ಪೊಗದೆಳೆದ ಅಗ್ನಿಹೋತ್ರದ ಕುಟೀರಂಗಳು ಕೇಳ್ತಾಳೆ ಅವಳೀಗ, ಏನಂತ ಕೇಳ್ತಾರೆ, ಸುಹವಿ ಅಂದ್ರೆ ಈ ಹವಿಸ್ಸು ಅಂತ ಹೇಳ್ತಾರೆ, ಯಜ್ಞವನ್ನ ಮಾಡುವಾಗ ಹವಿಸ್ಸನ್ನು ಹಾಕ್ತಾರೆ, ತುಪ್ಪವನ್ನು ಸುರಿತಾರೆ, ಆಗ ಸುರಿದಾಗ ಅಲ್ಲಿ ನೋಡಿ ಅದರಿಂದ ಬರುವಂತಹ ಒಂದು ಪರಿಮಳ ಇದೆಯಲ್ಲ, ಸುಹಾಸನ ಇದೆಯಲ್ಲ, ಎಷ್ಟೋ ದೂರದ ತನಕ ಅದು ತಲುಪುತ್ತೆ, ಅಂದ್ರೆ ದೂರದಲ್ಲಿ ಬರ್ತಾ ಇರುವಾಗಲೇ ಗೊತ್ತಾಗತ್ತೆ ಇಲ್ಲಿ ಯಾವುದೋ ಒಂದು ಹೋಮ ಹವನ ನಡೀತಾ ಇದೆ, ಯಜ್ಞ ಯಾವಾಗಲೂ ನಡೀತಾ ಇದೆ ಅಂತಂದ್ರೆ ಅಷ್ಟು ದೂರದ ತನಕ ಅದರ ಸುವಾಸನೆ ಪರಿಮಳ ಬೀರುತ್ತೆ. ಅದಕ್ಕಾಗಿ ಹೇಳ್ತಾಳೆ, ಎಲ್ಲಿ ಸುಹವಿಗಳ ಕಂಪೊಗೆದ ಪೊಗದೆಳೆದ ಅಗ್ನಿಹೋತ್ರದ ಕುಟೀರಂಗಳು, ಅಗ್ನಿಹೋತ್ರ ಅಂದ್ರೆ ಯಜ್ಞಕುಂಡ ಅಂತ ಹೇಳ್ತಾರೆ, ಇದನ್ನು ಶಬ್ದಾರ್ಥಕ್ಕೆ ಗಿಡಬಹುದು ಅಂತ ಹೇಳ್ಕೊಳ್ಳಿ, ಅಗ್ನಿಹೋತ್ರ ಅಂದ್ರೆ ಯಜ್ಞಕುಂಡಗಳು, ಆ ಯಜ್ಞಕುಂಡದಿಂದ ಹೊರಹೊಮ್ಮುವಂತಹ ಕಂಪೊಗೆದಂದ್ರೆ ಹೊರಹೊಮ್ಮುವಂತಹ ಸುಹವಿಗಳ ಅಂದ್ರೆ ಆ ಹವಸ್ ಹವಿಸ್ಸಿನಿಂದ ಆ ಒಂದು ಪರಿಮಳ ಬರುವಂಥದ್ದಿದೆಯಲ್ಲ, ಆ ಯಜ್ಞ ಕುಂಡದಿಂದ ಬರುವಂತಹ ಸುಹಾಸನೆ ಭರಿತವಾದಂತಹ ಪರಿಮಳಯುಕ್ತವಾದಂತಹ ಹವಿಸ್ಸಿನಿಂದ ಕುಡಿಯುವಂತಹ ಆ ಒಂದು ಕಂಪು, ಆ ಒಂದು ಪರಿಮಳ ಎಲ್ಲಿ ಬರ್ತಾನೆ ಇಲ್ವಲ್ಲ, ಅಂತಹ ಒಂದು ಸುವಾಸನೆ ಅಗ್ನಿಹೋತ್ರದ ಕುಟೀರಗಳು, ಅಂತಹ ಯಜ್ಞ ಕುಂಡಗಳಿರುವಂತಹ ಕುಟೀರ ಎಲ್ಲಿದೆ, ಋಷಿಗಳ ಆ ಒಂದು ಕುಟೀರ ಎಲ್ಬೇಕಲ್ಲ ಈ ಒಂದು ಕಾಡಿನಲ್ಲಿ, ಅದು ಎಲ್ಲೂ ಕಾಣಿಸ್ತಾ ಇಲ್ಲಲ್ಲ ನನಗೆ, ಯಜ್ಞ ಕುಂಡಗಳು ಇರುವಂತಹ ಹೋಮ ಹವನಗಳು ನಡೆಯುವಂತಹ ಆ ಕುಟೀರ ಎಲ್ಲಿದೆ ಹೇಳ್ತಾಳೆ ಲಕ್ಷ್ಮಣನ ಮಡಿಯಲ್ಲಿ. ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳು ಹೇಳ್ತಾಳೆ ನೋಡಿ, ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳು ಹೇಳ್ತಾಳೆ ಅಂದ್ರೆ ಯಜ್ಞವನ್ನೆಲ್ಲ ಮಾಡುವಾಗ ವೇದ ಶಾಸ್ತ್ರಗಳ ಒಂದು ಧ್ವನಿ ಮೊಳಗತ್ತೆ ಅಲ್ವಾ, ವೇದಗಳು ನಾಲ್ಕು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಕೇಳಿದಿರಿ ನೀವು, ಅಂತಹ ಒಂದು ವೇದದಲ್ಲಿ ಅಂತಹ ಒಂದು ವೇದ ಶಾಸ್ತ್ರದ ಪ್ರಕಾರವಾಗಿ ಹೋಮವನ್ನು ಮಾಡುವಂತಹ ಸಮಯದಲ್ಲಿ ಅಂತಹ ಒಂದು ಅವರ ವಾಯಿಂದ ಬರುವಂತಹ ಒಂದು ವೇದ ಶಾಸ್ತ್ರಗಳಿದೆಯಲ್ಲ, ಅಂತಹ ಒಂದು ಶಾಸ್ತ್ರಗಳು ನನ್ನ ಕೇಳಲಿಕ್ಕೆ ಎಷ್ಟು ಖುಷಿ ಅನಿಸ್ತದೆ, ಇಂಪು ಅನಿಸ್ತದೆ, ಮನಸ್ಸಿಗೆ ಎಷ್ಟು ಮುದವನ್ನು ಕೊಡ್ತದೆ, ಅಂತಹ ಒಂದು ವೇದ ಶಾಸ್ತ್ರಗಳು, ಅಂತಹ ಒಂದು ಆ ರೀತಿಯಾಗಿರುವಂತಹ ಹೋಮ ಹವನವನ್ನು ನಡೆಸುವಂತಹ ಒಂದು ಪಂಡಿತ ಮಾಮನ ಹೇಳ್ತಾರಲ್ವ, ಪಂಡಿತರ ಒಂದು ಬಾಯಿಂದ
ಅಂತಹ ಒಂದು ಶಾಸ್ತ್ರ ವೇದ ಶಾಸ್ತ್ರಗಳು ಎನಿಸಿಕೊಂಡಿರುವಂತಹ ಒಂದು ಮಂತ್ರೋಚ್ಚಾರಣೆ ಇದೆಯಲ್ಲ, ಆ ಮಂತ್ರೋಚ್ಚಾರಣೆಯನ್ನು ಕೇಳಲಿಕ್ಕೆ ಏನೋ ಒಂದು ರೀತಿಯ ಸಂತಸ, ನೆಮ್ಮದಿ, ಖುಷಿಯನ್ನು ಕೊಡುವಂಥದ್ದು. ಅದಕ್ಕಾಗಿ ಹೇಳ್ತಾಳೆ ಇದ್ದಾಳೆ, ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳು, ಎಲ್ಲಿದೆ ಪರಿಚಿತವಾದಂತಹ ಅಂದರೆ ಪರಿಚಿತವಾದಂತಹ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವಳು ಜನಕರ ಮಹಾರಾಜನ ಮಗಳಾಗಿರುವಂಥವಳು, ದಶರಥ ಮಹಾರಾಜನ ಸೊಸೆಯಾಗಿರುವಂಥವಳು. ಯಾಕಂದರೆ ಈಗಾಗಲೇ ಅಂತ ಹೋಮ ಹವನಗಳ ವೇದ ಶಾಸ್ತ್ರಗಳ ಪರಿಚಯ ಈಗಾಗಲೇ ಇದೆ ಅವಳಿಗೆ. ಅದನ್ನು ಈಗಾಗಲೇ ಕೇಳಿದಾಳೆ ಅವಳು, ಫಸ್ಟ್ ಟೈಮ್ ಕೇಳುವಂಥದ್ದಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಪರಿಚಿತವಾದಂತಹ, ನನಗೆ ಪರಿಚಯ ಇರುವಂತಹ, ಈಗಾಗಲೇ ನಾನು ಕೇಳಿದ್ದೇನೆ, ನನಗೆ ಗೊತ್ತಿದೆ, ಅದಕ್ಕಾಗಿ ಪರಿಚಿತವಾದಂತಹ ಅಂತ ಹೇಳಿದ್ದೆ. ಅದಕ್ಕಾಗಿ ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳು, ಅಂತಹ ವೇದ ಶಾಸ್ತ್ರ ಧ್ವನಿಗಳು ಕೇಳಿಸ್ತಾ ಇಲ್ಲಲ್ಲ ಅಂದರೆ ಎಲ್ಲರೂ ಸೇರಿಕೊಂಡು ಮಂತ್ರೋಚ್ಚಾರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೋ ದೂರದ ತನಕ ಆ ವೇದ ಶಾಸ್ತ್ರಗಳು ಕೇಳುತ್ತೆ. ಇಲ್ಲಿ ಕೇಳಬೇಕಿತ್ತಲ್ಲ, ಆದರೆ ಯಾವ ಧ್ವನಿಯೂ ನನಗೆ ಕೇಳಿಸ್ತಾ ಇಲ್ಲಲ್ಲ, ಮಂತ್ರೋಚ್ಚಾರಣೆ ಕೇಳಿಸ್ತಾ ಇಲ್ಲಲ್ಲ, ಅಗ್ನಿಹೋತ್ರದ ಕುಟೀರಗಳು ಕಾಣಿಸ್ತಾ ಇಲ್ಲಲ್ಲ, ಹೋಮ ಹವನಗಳನ್ನು ನಡೆಸಿದಂತಹ ಆ ಒಂದು ಸುಹಾಸನೆ ಬರ್ತಾ ಇಲ್ಲಲ್ಲ, ಯಾರು ಕೂಡ ಮುನಿಗೋತ್ತಮ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲಲ್ಲ. ಅವರು ಇರುವಂತಹ ಪವಿತ್ರವಾದಂತಹ ಮನೆಗಳು ಎಲ್ಲಿದೆ, ಅಗ್ನಿಹೋತ್ರದ ಕುಟೀರಗಳು ಎಲ್ಲಿದೆ, ಆ ಅಗ್ನಿಕುಂಡದಿಂದಂತಹ ಯಜ್ಞಕುಂಡದಿಂದ ಬಂದಂತಹ ಒಂದು ಹವಿಸ್ಸುಗಳ ಒಂದು ಸುಹಾಸನೆ ಎಲ್ಲಿದೆ, ಪರಿಚಿತವಾದಂತಹ ವೇದ ಶಾಸ್ತ್ರ ಧ್ವನಿಗಳು ಎಲ್ಲಿದೆ, ಯಾವುದು ನನಗೆ ಕೇಳಿಸ್ತಾ ಇಲ್ಲ. ಅದಕ್ಕಾಗಿ ಕೇಳ್ತಾಳೆ, ಅಲ್ಲಿಗೆ ಒಯ್ಯದೆ ಧಾರ ಧಾರುಣದ ಕಟ್ಟಡವಿ ಇಲ್ಲಿಗೆ ಕೈ ತಂದೆ ಸೋಮಿತ್ರಿ ಕೇಳ್ತಾಳು. ಅಲ್ಲಿಗೆ ಒಯ್ಯದೆ, ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಲ್ಲಲ್ವಾ, ಅಂತಹ ಜಾಗಕ್ಕೆ ಅಲ್ವಾ, ಆದ್ರೆ ನನ್ನನ್ನು ಅಲ್ಲಿಗೆ ಒಯ್ಯದೆ ನೀನು ಎಲ್ಲಿ ಕರ್ಕೊಂಡು ಬಂದಿದೀಯ ನನ್ನನ್ನ, ಧಾರ ಧಾರುಣದ ಕಟ್ಟಡವಿ ನೋಡಿ, ಧಾರ ಧಾರುಣ ಅಂದ್ರೆ ಒಂದು ಜತಿ ಭಯಂಕರ ಅಂತ ಹೇಳ್ತಾರೆ, ಕಟ್ಟಡವಿ ಭಯಂಕರವಾಗಿರುವಂತಹ, ಧಾರ ಧಾರುಣ ಅಂದ್ರೆ ಅತಿ ಭಯಂಕರವಾಗಿರುವಂತಹ ಕಟ್ಟಡವಿ, ಕಡಿದು ಅಡವಿ ಕಟ್ಟಡವಿ ನೋಡಿ, ಅಂದ್ರೆ ದಟ್ಟವಾದಂತಹ ಒಂದು ಅರಣ್ಯ ಅಂತೇಳಿ, ಯಾರಿಗಾದ್ರೂ ಒಂದು ರೀತಿಯ ಭಯವನ್ನು ಹುಟ್ಟಿಸುವಂತಹ ಇಂಥ ಒಂದು ದಟ್ಟಡವಿ ಇಲ್ಲಿಗೆ ಏಕೆ ಆಯ್ತಂದೆ ಸೋಮಿತ್ರಿ, ಆಯ್ತಂದೆ ಅಂದ್ರೆ ಕರ್ಕೊಂಡು ಬಂದಿದೀಯಾ ಅಂತೇಳಿ, ಇಲ್ಲಿಗೆ ಏಕೆ ಆಯ್ತಂದೆ, ಇಲ್ಲಿಗೆ ಯಾಕೆ ನನ್ನನ್ನು ಕರ್ಕೊಂಡು ಬಂದಿದೀಯಾ, ಏಕೆ ಆಯ್ತಂದೆ ತಂದೆ ಸೋಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ಇಲ್ಲಿ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದೀಯಾ ಲಕ್ಷ್ಮಣ ಹೇಳು, ಸೋಮಿತ್ರಿ ಅಂದ್ರೆ ಲಕ್ಷ್ಮಣ, ಯಾಕೆ ಕರ್ಕೊಂಡು ಬಂದಿದೀಯಾ ಹೇಳು, ಕಾರಣ ಕೊಡು. ಆದ್ರೆ ನಾನು ನೋಡ್ಬೇಕಾಗಿರುವಂತಹ ಸ್ಥಳ ಇದೆಲ್ಲ, ನಾನು ಏನೆಲ್ಲ ನೋಡ್ಬೇಕು ಅಂದ್ರೆ ಬಯಕೆ ಇಟ್ಟಿದ್ದಲ್ಲ, ಆದ್ರೆ ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ, ಹಾಗಾದ್ರೆ ನೀನು ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದೀಯಾ, ಏನು ಉದ್ದೇಶ ಯಾಕೆ ಅಂತೇಳಿ ಲಕ್ಷ್ಮಣನನ್ನ ಬಿಡದೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾಳೆ. ಈಗ ಲಕ್ಷ್ಮಣನ ಪರಿಸ್ಥಿತಿ ಈಗ ಆಗ್ಬೇಡ, ಒಳಗೊಳಗೆ ಜಾನಕಿಗೆ ದುಃಖ ಆಗ್ತಾ ಇದೆ. ಸುಯ್ದಳು ಒಂದು ನಿಟ್ಟುಸಿರನ್ನೇ ಬಿಡು, ಇವ್ ನಾನು ಇಂಥ ಒಂದು ಕಾಡಿಗೆ ಬಂದ್ಬಿಟ್ಟನಲ್ಲ ಲಕ್ಷ್ಮಣ, ಯಾಕೆ ನನ್ನನ್ನು ಇಂಥ ಒಂದು ಕಾಡಿಗೆ ಕರ್ಕೊಂಡು ಬಂದಿರ್ಬೋದು, ಆದರೆ ನಾನು ಹೇಳಿದಂತಹ ಕಾಡು ಇದಲ್ವಲ್ಲ, ನಾನು ನೋಡ್ಬೇಕಾಗಿರುವಂತಹ ಸ್ಥಳ ಇದಲ್ಲಲ್ಲ, ಅದಕ್ಕಾಗಿ ಕೇಳ್ತಾ ಇದ್ದಾರೆ ಎಲ್ಲಿದೆ ಮುನಿ ಪೋತ್ತಮರ ಪಾವನದವನ ನಡೆಗಳು, ಎಲ್ಲಿ ಚಿದ್ದಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಖಮಿಗಳ ಕಂಪಗೆದ ಪೊಗದೆಳೆದ ಅಗ್ನಿಹೋತ್ರದ ಕುಟೀರಗಳು, ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರದ ಧ್ವನಿಗಳು ನೋಡಿ, ಅಲ್ಲಿಗೆ ಒಯ್ಯದೆ ಧಾರ ಧಾರಣದ ಕಟ್ಟಡವೇ ಇಲ್ಲಿಗೆ ಕೈ ತಂದೆ ಸೋಮೇಂದ್ರಿ ಹೇಳು ಎಂದು ಜಾನಕಿ ಸುಯ್ದಳು. ಈ ರೀತಿಯಾಗಿ ಲಕ್ಷ್ಮಣನನ್ನ ಸೀತೆ ಪ್ರಶ್ನಿಸ್ತಾ ಇದ್ದಾಳೆ. ಆ ಒಂದು ಪ್ರಶ್ನೆಗೆ ಈಗ ಲಕ್ಷ್ಮಣ ಏನ್ ಹೇಳ್ತಾನೆ, ಏನು ಉತ್ತರವನ್ನ ಕೊಡ್ತಾನೆ ಅನ್ನೋದನ್ನ ನಾವೀಗ ಮುಂದಿನ ಪ್ರತಿಭಾಗದಲ್ಲಿ ನೋಡೋಣ. ನೋಡಿ, ನರನಾಥಕ್ಕೆ ಅವನಿಸುತ್ತೆ ನುಡಿದ ಮಾತಿಗೆ ಉತ್ತರವನಾಡದೆ ಮನದೊಳ್ಳು ಉರಿನೊಂದು ರಾಘವೇಶ್ವರನೆಂದ ಕಷ್ಟಮೇಳ್ದಪ್ಪೆನೋ ಮೇಲುಸುರದಿರ್ಪೆನೋ ನಿಷ್ಠುರದಳು ತರಣಿ ಕುಲ ಸಾರೋ ಬೌಮನ ರಾಣಿಯಂಬನದೊಳಿರಿಸಿ ಹೋದಪ್ಪೆನೋ ಎಂತ ಹೋಗದಿರ್ದೊಡೆ ಸಹೋದರನೇನಂದೆಪ್ಪನೋ ಹಾ ಎಂದು ಲಕ್ಷ್ಮಣ ಮೆಂದು ಬೇಗುದಿಗೊಂಡನು. ನೋಡಿ,
ಏನ್ ಹೇಳ್ತಾರೆ ನರ ನಾಟಕೆ ಯಾರು ಹೇಳ್ತಾ ಇರೋದು ಇದು ಈ ಒಂದು ಕಥೆಯನ್ನ ಯಾರು ಹೇಳ್ತಾ ಇದ್ದಾರೆ ಜೈಮುನಿ ಮುನಿ ಜನಮೇ ರಾಜನಿಗೆ ಹೇಳ್ತಾ ಇದ್ದಾನಲ್ವಾ ಹಿಂದೆ ಅರಸಕ್ಕೆ ಲಂಕರೆ ಬಂದಿದ್ದಲ್ವಾ ಇಲ್ಲಿ ನರ ನಾಟಕೆ ಅಂದ್ರೆ ರಾಜರೇ ಕೇಳು ನರ ನಾಟಕೆ ಹೇಳ್ತಾನೀಗ ಅವನೇ ಸುತ್ತೆ ನೋಡಿದ ಮಾತಿಗೆ ಉತ್ತರವನಾಡದೆ ರಾಜನೇ ಕೇಳು ಲಕ್ಷ್ಮಣನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ ಸೀತೆ ಕೇಳಿದಂತಹ ಪ್ರಶ್ನೆಗೆ ಲಕ್ಷ್ಮಣ ಈಗ ಏನಂತ ಉತ್ತರಿಸಿಯಾನು ಅವಳ ಒಂದು ಗೊಂದಲವನ್ನ ಅವಳ ಒಂದು ಸಂದೇಹವನ್ನ ಈಗ ಲಕ್ಷ್ಮಣ ಯಾವ ರೀತಿಯಾಗಿ ನಿವಾರಣೆಯನ್ನ ಮಾಡ್ತಾನೆ ಅನ್ನೋದನ್ನ ಕೇಳು ಹೇಳ್ತೇನೆ ಅಂತ ಹೇಳಿ ರಾಜನಿಗೆ ಹೇಳ್ತಾ ಇದ್ದಾನೆ ಅವನೇ ಸುತ್ತೆ ನುಡಿದ ಮಾತಿಗೆ ಉತ್ತರವನಾಡದೆ ಮನದೊಳ್ಳುರಿನೊಂದು ಅವನೇ ಸುತ್ತೆ ಅವನೇ ಅಂತಂದ್ರೆ ಭೂಮಿ ನೆನ್ಪಿಟ್ಕೊಳ್ಳಿ ಇಂಥದ್ದೆಲ್ಲ ಸಮಾನಾರ್ಥಕ ಪದವು ಕೂಡ ಕೇಳ್ತಾರೆ ಅವನೇ ಭೂಮಿ ವಸುದೆ ಇಳೆ ಪೃಥ್ವಿ ಬಹಳಷ್ಟು ಪದಗಳಿದೆ ಯಾವುದಾದ್ರೂ ಒಂದು ಎರಡು ಪದವನ್ನು ಬಂದರೆ ಆಯ್ತಷ್ಟೇ ಅವನೇ ಸುತ್ತೆ ಅಂದ್ರೆ ಭೂಮಿಯ ಮಗಳಾಗಿರುವಂಥವು ಅವನೇ ಸುತ್ತೆ ನುಡಿದ ಮಾತಿಗೆ ಉತ್ತರವನಾಡದೆ ಏನ್ ಮಾಡ್ಬೇಕಾಯ್ತೀಗ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಸೀತೆ ಕೇಳ್ತಾ ಇದ್ದಾಳೆ ಈ ಅವನಿ ಸುತ್ತೆ ನುಡಿದ ಮಾತಿಗೆ ಉತ್ತರವನಾಡದೆ ಮನದೊಳ್ ಗುರಿನೊಂದು ಲಕ್ಷ್ಮಣ ಒಂದು ಸಲ ಸುಮ್ಮನಾಗ್ಬಿಟ್ಟು ಏನ್ ಹೇಳೋದು ಇವಳ ಪ್ರಶ್ನೆ ಎಲ್ಲಿ 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 ಅಂತ ಕೇಳ್ತಾ ಇದ್ದಾಳೆ ಏನಂತ ಉತ್ತರ ಕೊಡ್ತಾನೆ ಲಕ್ಷ್ಮಣ ನೋಡಿ ಅದಕ್ಕಾಗಿ ಅವನಿ ಸುತ್ತೆ ನುಡಿದ ಮಾತಿಗೆ ಉತ್ತರವನಾಡದೆ ಏನು ಉತ್ತರವನ್ನ ಕೊಡದೆ ಮನದೊಳ್ ಉರಿನೊಂದು ಉರೆ ಅಂದ್ರೆ ಬಹಳ ಮನಸ್ಸಿನಲ್ಲಿ ಬಹಳ ನೊಂದಿದ್ದಾನೆ ಇಂಥ ಸಣ್ಣ ಸಣ್ಣ ಶಬ್ದಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಮನದೊಳ್ ಉರಿನೊಂದು ಉರೆ ಅಂತಂದ್ರೆ ಬಹಳವಾಗಿ ಮನಸ್ಸಿನಲ್ಲಿ ಒಂದು ನೋವಾಗತ್ತಲ್ಲ ಒಂದು ಅವಳ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ತಾನೆ ಹೇಳ್ಕೊಂಡ್ರೆ ಸ್ವಲ್ಪ ಮನಸ್ಸು ಹಗುರ ಆಗ್ತದೆ ಆದ್ರೆ ಹೇಳ್ಕೊಳ್ಳದೆ ಎಲ್ಲ ವಿಷಯವನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಬಹಳ ನೊಂದುಕೊಳ್ತಾ ಇದ್ದಾನೆ ಊರೇನೊಂದು ಈಗ ಅನಿಸ್ತಾ ಇದೆ ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪ್ಪೇನೋ ಈಗ ಅವನಿಗೆ ಅನಿಸ್ತಾ ಇದೆ ಏನಂತ ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪ್ಪೇನೋ ಮೇ ಉಸುರದಿದ್ದೇನೋ ನಿಷ್ಠುರದಳು ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳಿರಿಸಿ ಹೋದಪ್ಪೇನೋ ಹೋಗದಿರ್ತೊಡೆ ಸಹೋದರನಿ ಏನಂದಪ್ಪೇನ ಹಾ ಎಂದು ಲಕ್ಷ್ಮಣ ಎಂದು ಬೇಗುಲಿ ಹೊಂದನು ನೋಡಿ ಈಗ ಅನಿಸ್ತಾ ಇದ್ದಾನೆ ನಾನು ಏನ್ ಮಾಡಲಿ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದಾನೆ ಲಕ್ಷ್ಮಣ ಈಗ ಏನಂತ ಉತ್ತರ ಕೊಡೋದು ಸೀತೆಗೆ ಇದ್ದತನ ಹೇಳ್ಬಿಟ್ರೆ ಸೀತೆಯನ್ನ ಯಾವ ರೀತಿಯಾಗಿ ತಗೊಳ್ಬಹುದು ಮುಂದಿನ ಪರಿಣಾಮ ಏನಾಗ್ಬೋದು ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಲಕ್ಷ್ಮಣ ಮನಸ್ಸಿನಲ್ಲಿಯೇ ಅದಕ್ಕಾಗಿ ಮನದೊಳ್ ಉರಿನೊಂದು ಮನಸ್ಸಿನಲ್ಲಿಯೇ ಬಹಳವಾಗಿ ನೊಂದುಕೊಳ್ತಾ ಇದ್ದಾನೆ ನೋವನ್ನು ಅನುಭವಿಸ್ತಾ ಇದ್ದಾನೆ ಯಾಕೆ ರಾಘವೇಶ್ವರನೆಂದ ಕಷ್ಟಮಂ ಬೇಡಪ್ಪೇನೋ ರಾಘವೇಶ್ವರ ಯಾರು ರಘುನಂದನಾಗಿರುವಂತಹ ರಾಮ ಅಲ್ವಾ ಈ ರಾಮ ತಂದಂತಹ ಕಷ್ಟವನ್ನ ನೋಡಿ ಶ್ರೀರಾಮ ತನಗೆ ಕಷ್ಟವನ್ನ ಹುಟ್ಟಿದ್ದಾನೆ ಇಂತಹ ಇಕ್ಕಟ್ಟಿನ ಪರಿಸ್ಥಿತಿ ತನ್ನನ್ನು ತಂದು ನಿಲ್ಲಿಸಿದ್ದಾನೆ ಸೀತೆಯನ್ನ ಕಾಡಿಗೆ ಬಿಟ್ಟುವಾ ಅಂತ ಹೇಳಿ ಜವಾಬ್ದಾರಿಯನ್ನು ನನಗೆ ಒಪ್ಪಿಸಿದ್ದಾನೆ ಇದು ಕಷ್ಟವೇ ಅಲ್ವಾ ತೊಂದರೆಯೇ ಅಲ್ವಾ ಸುಲಭ ಅಲ್ಲ ಇದು ಅದಕ್ಕಾಗಿ ಹೇಳ್ತಾನೆ ರಾಘವೇಶ್ವರನೆಂತ ಕಷ್ಟಮಂ ಪೇಳ್ದಪ್ಪೇನ ಇಂತಹ ಕಷ್ಟವನ್ನ ಪೇಳ್ದಪ್ಪೇನ ಹೇಳ್ಬಿಟ್ಟ ಸೀತೆಗೆ ರಾಘವೇಶ್ವರ ಯಾಕೆ ಇಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾನೆ ಏನು ಮಾಡಲಿಕ್ಕೆ ಹೊರಟಿದ್ದಾನೆ ನನಗೆ ಯಾವ ಕೆಲಸವನ್ನು ಕೊಟ್ಟಿದ್ದಾನೆ ಅನ್ನುವಂಥ ಎಲ್ಲ ವಿಷಯವನ್ನು ನಾನು ಸೀತೆಗೆ ಹೇಳಿಬಿಡ್ಲ ಯೋಚನೆ ಮಾಡ್ತಾನೆ ಬೇಳ್ದಪ್ಪೇನೋ ಹೇಳಿಬಿಡ್ಲೆ ಮೇ ಉಸಿರುಗಿರ್ಪೇನು ಇಲ್ಲ ಅಂತಂದರೆ ಉಸಿರು ಅಂತಂದ್ರೆ ಮಾತನಾಡುವಂತ ಹೇಳುವಂತ ಇಲ್ಲ ಉಸಿರುಗಿರ್ಪೇನ ಏನು ಮಾತನಾಡಿದೆ ಸುಮ್ಮನೆ ಇದ್ಬಿಡ್ಲ ಏನೇ ಪ್ರಶ್ನೆ ಕೇಳ್ಕೊಂಡು ಹೋಗ್ಲಿ ಸೀತೆ ಯಾವ ಪ್ರಶ್ನೆಗೆ ಉತ್ತರಿಸಿದ್ರೆ ನನ್ನ ಪಾಡಿ ನಾನು ಸುಮ್ಮನೆ ಇದ್ಬಿಡು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಇಷ್ಟು ತನಕ ಅಂತೇಳಿ ಕೇಳ್ತಾ ಇರ್ತಾಳೆ ಅಲ್ವಾ ಸುಮ್ಮನೆ ಇರಲೇಬೇಕು ಅದಕ್ಕಾಗಿ ಹಾಗೆ ಮಾಡೋದು ಒಳ್ಳೇದು ಯೋಚನೆ ಮಾಡ್ತಾ ಇದ್ದೆ ನಾನು ಮನಸ್ಸಿನಲ್ಲಿಯೇ ಏನು ಮಾಡಲಿ ನಾನು ಎಲ್ಲ ವಿಷಯವನ್ನು ರಘುನಂದನ ಹೇಳಿರುವಂಥ ಎಲ್ಲ ವಿಷಯವನ್ನು ಸೀತೆಗೆ ಹೇಳಿಬಿಡೋದು ಬೇಳ್ದಪ್ಪೇನೋ
ಮೇನ್ ಉಸಿರದ ಇರ್ಬೇನ ಇಲ್ಲ ಹಾಗೆ ಸುಮ್ಮನೆ ಇರ್ಬಿಡ್ಲ ಇಲ್ಲ ನಿಷ್ಠುರದಳು ತರಣಿ ಕುಲ ಸಾರುವ ಬಹುಮನ ರಾಣಿಯ ಬಲಗೊಳಿರಿಸಿ ಹೋದಬ್ಬೇನ ಇಲ್ಲ ಅಂತಂದ್ರೆ ನಿಷ್ಠುರದಳು ತರಣಿ ಕುಲ ನೋಡಿ ತರಣಿ ಇದನ್ನ ನೆನ್ಪಿಟ್ಟುಕೊಳ್ಳಿ ಬಹಳ ಸಲ ಶಬ್ದಾರ್ಥಕ್ಕೆ ಕೇಳಿದ್ದಾರೆ ತರಣಿ ಅನ್ನುವಂತಹ ಶಬ್ದವನ್ನ ನೋಡಿ ತರಣಿ ಅಂತಂದ್ರೆ ಸೂರ್ಯ ತರಣಿ ಕುಲ ಸಾರ್ವಭೌಮನ ರಾಣಿಯ ತರಣಿ ಅಂತಂದ್ರೆ ಸೂರ್ಯ ಸೂರ್ಯ ವಂಶ ಕುಲ ತಿಲಕನಾಗಿರುವಂತಹ ರಾಮನ ಮಡದಿಯನ್ನ ನೋಡಿ ಇದನ್ನ ಸಮಾನಾರ್ಥಕ ಪದಕ್ಕೂ ಕೂಡ ಕೇಳಬಹುದು ಹಿಂದೆ ಬಂದಿದೆ ಅಂದ್ರೆ ನಿಮಗೆ ಹಿಂದೆ ಬಂದಂತಹ ವಚನದಲ್ಲಿ ಬಂದಿದೆ ರವಿ ಅನ್ನುವಂತಹ ಶಬ್ದ ಆವಾಗಲೇ ಹೇಳಿದ್ದೆ ನಿಮಗೆ ಆ ಒಂದು ಶಬ್ದ ಬಂದಾಗ ನೀವು ಸೂರ್ಯ ಅರ್ಕ ಇಂತಹ ಶಬ್ದಗಳನ್ನು ಬರೆದಿದ್ದೀರಿ ಆದರೆ ಕೆಲವೊಮ್ಮೆ ತರಣಿ ಎನ್ನುವಂತಹ ಶಬ್ದವನ್ನು ನಿಮಗೆ ಸಮಾನಾರ್ಥ ಕೇಳಿದಾಗ ನೀವು ಗೊಂದಲವನ್ನು ಮಾಡ್ಬೋದು ಇದು ಯಾವ ಹೊಸ ಶಬ್ದವಪ್ಪ ಅಂತೇಳಿ ಅದಕ್ಕಾಗಿ ನಾನು ಹೇಳ್ತಾ ಇರೋದನ್ನು ಬರೆದು ತರಣಿ ಅಂತಂದು ಕೂಡ ಸೂರ್ಯ ಎನ್ನುವಂತಹ ಅರ್ಥ ತರುಣ ಅಲ್ಲ ತರಣಿ ನೆನಪಿರಲಿ ತರಣಿ ಕುಲ ಸಾರ್ವಭೌಮನ ರಾಣಿಯ ಬರದೊಳಿರಿಸಿ ಹೋದಬ್ಬೆನ ಇಲ್ಲ ಸೂರ್ಯ ವಂಶದ ಕುಲ ತಿಲಕನಾಗಿರುವಂತಹ ಶ್ರೀರಾಮಚಂದ್ರನ ಮಡದಿಯನ್ನ ಸಾರ್ವಭೌಮನ ರಾಣಿಯನ್ನ ಬನದೊಳಿರಿಸಿ ಹೋದಬ್ಬೆನ ಅವಳನ್ನ ಬನ ಅಂತಂದ್ರೆ ಕಾಡು ಅಡವಿ ಇಂಥ ಒಂದು ಕಾಡಿನಲ್ಲಿ ಇರಿಸಿ ಹೋದಬ್ಬೆನ ಅವಳನ್ನ ಇಲ್ಲಿಯೇ ಬಿಟ್ಟು ನಾನು ಹಾಗೆ ಹೋಗ್ಬಿಡ್ಲ ಹಾಗೆ ಹೋಗ್ಬೇಕು ಅಂತಂದ್ರೆ ಎಲ್ಲರಿಂದಲೂ ಸಾಧ್ಯವಿಲ್ಲ ನಿಷ್ಠುರದೊಳು ಹಾಗೆ ಮಾಡಬೇಕಾದ ನನ್ನ ಮನಸ್ಸನ್ನ ಕಠಿಣ ಮಾಡ್ಕೊಳ್ಬೇಕು ಕಾಠಿಣ್ಯದೇನೆ ನಾನು ತಂದ್ಕೊಳ್ಬೇಕು ಯಾಕೆ ಅವಳಿಗೆ ಏನೇ ಹಾಕ್ಕೊಂಡು ನನಗೆ ಚಿಂತೆ ಇಲ್ಲ ಅವಳು ಯಾರ ನಾನು ಯಾರ ನನಗೆ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಿಷ್ಠುರ ಮನೋಭಾವನೆಯನ್ನು ನಾನು ತಂದುಕೊಂಡಿದ್ದೆ ಆದರೆ ಈ ರೀತಿಯಾಗಿ ಮಾಡಬಹುದು ಆದರೆ ಸೀತೆ ತಾಯಿಯ ಸಮಾನಳಾಗಿರುವಂಥವಳು ಅಂತಹ ಪ್ರೀತಿ ವಾತ್ಸಲ್ಯವನ್ನು ತೋರಿದಂಥವಳು ಅಂತಹ ಒಂದು ಮಾತೆಯನ್ನ ಈ ಒಂದು ಕಾಡಿನಲ್ಲಿ ಹೇಳಿದೆ ಹಾಗೆ ಬಿಟ್ಟು ಹೋಗುದು ಸರಿಯೇ ಅನಿಸ್ತದೆ ಒಂದು ಸಲ ನಾನು ಕೋಪ ಮಾಡಿಕೊಂಡು ಹಾಗೆ ಅವಳನ್ನ ಬಿಟ್ಟು ಹೊರಟು ಬಿಡ್ಲೆ ಅಂತೇಳಿ ಅನಿಸತ್ತೆ ಇನ್ನೊಂದು ಸಲ ಬೇಡ ಇದು ತಪ್ಪು ಅಂತೇಳಿ ಇನ್ನೊಂದು ಮನಸ್ಸು ಹೇಳತ್ತೆ ನೋಡಿ ಹೋಗದಿರ್ದೊಡೆ ಸಹೋದರನ ಏನಂದಬ್ಬೆನ ಒಂದು ವೇಳೆ ಅವಳನ್ನ ಇಲ್ಲಿ ಬಿಡದೆ ಹಾಗೆ ಮತ್ತೆ ನಾನು ಹಾಗೆ ಕರ್ಕೊಂಡು ಹೋಗ್ಬಿಟ್ರೆ ಸಹೋದರನ ಏನಂದಬ್ಬೆನ ಅಣ್ಣ ಏನ್ ತಿಳ್ಕೊಳ್ಬೋದು ಕೊಟ್ಟಂತಹ ಕೆಲಸವನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂತೇಳಿ ಬೇರೆ ರೀತಿಯಲ್ಲಿಯೇ ನಡ್ಕೊಳ್ಬಹುದು ತನ್ನ ಜೊತೆಯಲ್ಲಿ ಇಲ್ಲ ಕೋಪ ಬರ್ಬೋದು ಅವನಿಗೆ ಅಂದ್ರೆ ರಾಮನ ಆಜ್ಞೆ ಅಂತಂದ್ರೆ ಅದು ನೆರವೇರಲೇಬೇಕು ಅಂತ ಒಂದು ಆಜ್ಞೆ ಅಷ್ಟು ಕಠೋರವಾಗಿರುತ್ತೆ ಅವನ ಆಜ್ಞೆ ಅಂತಂದ್ರೆ ಅದಕ್ಕಾಗಿ ಹೇಳ್ತಾನೆ ತರಣಿ ಕುಲ ಸಾರ್ವಭೌಮನ ರಾಣಿಯ ಮರಗಳು ಇರಿಸಿ ಹೋದಬ್ಬೆನ ಹೋಗದಿರ್ಗಡೆ ಸಹೋದರನ ಏನೇಳ್ದಪ್ಪನ ಒಂದ್ ವೇಳೆ ನಾನು ಹೋಗ್ಲಿಲ್ಲ ಅಂತಾದ್ರೆ ಸಹೋದರನ ಏನಂತ ಹೇಳ್ಬೋದು ಹಾ ಎಂದು ಲಕ್ಷ್ಮಣ ಬೆಂದು ಬೇಗುದಿಗೊಂಡನು ಅಯ್ಯೋ ನಾನು ಏನ್ ಮಾಡ್ಲಿ ಎಂಥ ಪರಿಸ್ಥಿತಿ ನನಗೆ ಎದುರಾಯ್ತು ಎಂದು ಲಕ್ಷ್ಮಣ ಬೆಂದು ಬೇಗುದಿಗೊಂಡನು ಮನಸ್ಸಿನಲ್ಲಿಯೇ ಬೆಂದು ಹೋಗ್ತಾ ಇದ್ದಾನೆ ನೋವನ್ನ ಅನುಭವಿಸ್ತಾ ಇದ್ದಾನೆ ಬೆಂದು ಬೇಗುದಿಗೊಂಡನು ಈಗ ಒಂದು ರೀತಿಯ ಸಹಾಯಕನಾಗಿ ನೋವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅಯ್ಯೋ ಏನ್ ಮಾಡ್ಲಿ ಏನ್ ಮಾಡ್ಲಿ ಯಾವ ರೀತಿಯಲ್ಲಿ ಹೇಳಿ ಹೇಗೆ ಹೇಳಿ ಅಂತೇಳಿ ಯಾಕಂದ್ರೆ ಸೀತೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನೇ ಕೇಳ್ತಾ ಇದ್ದಾಳೆ ಅದಕ್ಕಾಗಿ ನಾನು ಏನ್ ಮಾಡ್ಲಿ ಅವನೇ ಸೀತೆ ನುಡಿದ ಮಾತಿಗೆ ಉತ್ತರವನಾಡದೆ ಮನದೊಳ್ಳುಡಿನೊಂದು ಮನಸ್ಸಿನಲ್ಲಿ ಬಹಳವಾಗಿ ನೋಡ್ಕೊಳ್ತಾ ಇದ್ದಾನೆ ಅದಕ್ಕಾಗಿ ರಾಘವೇಶ್ವರನು ಹೇಳಿದಂತಹ ಕಷ್ಟವನ್ನ ಹೇಳ್ದಬ್ಬೆನ ಹೇಳ್ಬಿಡ್ಲ ಇಲ್ಲ ಮೇನು ಉಸಿರದಿರ್ಪೇನ ಹೇಳದೆ ಹಾಗೆ ಸುಮ್ಮನೆ ಇದ್ಬಿಡ್ಲ ಇಲ್ಲ ನಿಷ್ಠುರದೊಳು ತರಣಿ ಕುಲ ಸಾರ್ವಭೌಮನ ರಾಣಿಯ ಮರಗಳು ಇರಿಸಿ ಹೋಗ್ಬೇದಬ್ಬೆನ ಹಾಗೆ ನಾನು ನಿಷ್ಠುರ ಮಾಡಿಕೊಂಡು ಕಾಠಿಣ್ಯ ಮಾಡಿಕೊಂಡು ಇವಳು ಇಲ್ಲೇ ಇರಲಿ ಅಂತ ಸಿಟ್ಟು ಮಾಡಿಕೊಂಡು ನಾನು ಹಾಗೆ ಹೊರಟು ಬಿಡ್ಲ ಹೋಗದಿರ್ದೊಳೆ ಸಹೋದರನ ಏನಂದಬ್ಬೆನ ಇಲ್ಲ ಅಂತಂದ್ರೆ ರಾಮ ಏನನ್ಬೋದು ಏನ್ ಮಾಡ್ಲಿ ಅಂತೇಳಿ ಲಕ್ಷ್ಮಣ ಬೆಂದು ಬೇಗುದಿಗೊಂಡನು ಅಯ್ಯೋ ಏನ್ ಮಾಡ್ಲಿ ಅಂತೇಳಿ ಮನಸ್ಸಿನಲ್ಲಿಯೇ ಬೆಂದು ಬೇಗುದಿಗೊಂಡನು ಈಗ ವಿಷಯವನ್ನ ಹೇಳಲೇಬೇಕಲ್ವಾ ನೋಡಿ ಈಗ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾನೆ ಹೇಳ್ತಾನೆ ನೋಡಿ ಮುಂದೆ ದೇವಿ ನೀ
ಇಲ್ಲ. ಅಪವಾದಮ್ಮ ಆವರಿಸೆ ನಿನ್ನನ್ನೊಲ್ಲದೆ ರಘುಕುಲೋದ್ಭವ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕೊಳಿಹಿ ಬಾ ಎಂದು ಎನಕ್ಕೆ ನೇಮಿಸಿದೊಡೆ ಆ ವಿಭುವಿನ ಆಜ್ಞೆಯ ಮೀರಲರಿಯದೆ ಮೆಲ್ಲನೆ ಈ ವಿಪಿನ ಪಡಗೊಂಡು ಬಂದೆನು. ಅಯ್ಯಯ್ಯನೆ ಆ ವೆಲ್ಲಿಗಾದಳಂಬೋ ಎಂದು ಲಕ್ಷ್ಮಣಂ ಬಾಷ್ಪಲೋಚನನಾದನು. ನೋಡಿ ಈಗ ನಿಧಾನವಾಗಿ ಸೀತೆಗೆ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಎಷ್ಟೋ ತನಕಾಂಗಲಿ ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ವಿಷಯ ಹೇಳಲೇಬೇಕಲ್ಲ, ಹಾಗೆ ಎಂದು ಬಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ, ಯೋಚನೆ ಮಾಡ್ತಾನೆ ಏನ್ ಮಾಡಲಿ ಅಂತೇಳಿ. ಈಗ ಒಂದು ನಿರ್ಧಾರಕ್ಕೆ ಬಂದ ಲಕ್ಷ್ಮಣ ಎಲ್ಲ ವಿಷಯವನ್ನು ಅವಳಿಗೆ ಹೇಳಲೇಬೇಕು, ತಿಳಿಸ್ಲೇಬೇಕು. ಅದಕ್ಕಾಗಿ ನಿಧಾನವಾಗಿ ಹೇಳ್ತಾ ಇದ್ದಾನೆ, ದೇವಿ ನಿನಗೆ ಇನ್ನೆಗೆ ಬೆಳೆದಿಲ್ಲ, ಇನ್ನೆಗ ಬಂದು ಇಲ್ಲಿಯವರೆಗೆ ನಿನ್ನ ಇಲ್ಲಿಗೆ ಕರ್ಕೊಂಡು ಬರೋ ತನಕ ನಾನು ವಿಷಯ ಏನು ಅಂತೇಳಿ ಹೇಳಲಿಲ್ಲ, ಬೀಳ್ದುದಿಲ್ಲ ಅಂತ ಹೇಳಲಿಲ್ಲ. ಆದರೆ ನಾನು ಇಲ್ಲಿ ಕರ್ಕೊಂಡು ಬಂದಂತಹ ಉದ್ದೇಶವೇನು, ಯಾಕೆ ಕರ್ಕೊಂಡು ಬಂದಿದ್ದೀನಿ ಎನ್ನುವಂತಹ ವಿಷಯವನ್ನು ನಾನೀಗ ನಿನಗೆ ಹೇಳ್ತೇನೆ. ಏನಂತ, ಅಪವಾದಂ ಆವರಿಸೆ ನಿನ್ನನ್ನೊಲ್ಲದೆ ರಘುಕುಲೋದ್ಭವಂ ಕಾಂತ ಸೀವರಿಸಿ ಬಿಟ್ಟು ಕಾಂತಾರತೆ ಕೊಳಗಿ ವಾ ಎಂದು ಎನಗೆ ನೇಮಿಸಿದೊಡೆ. ನಾನು ಯಾಕೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೇನೆ, ನಿನ್ನ ಒಂದು ಆಸೆಯನ್ನು ನೆರವೇರಿಸುವ ಸಲುವಾಗಿ ಅಲ್ಲ, ನಿನ್ನ ಮೇಲೆ ಒಂದು ಅಪವಾದ ಬಂದಿದೆ ಹೇಳ್ತಾನ. ಯಾಕೆಂತಂದ್ರೆ ಇಷ್ಟು ದಿವಸ ನೀನು ರಾವಣನ ಅಧೀನದಲ್ಲಿ ಇದ್ದಂಥವಳು, ಆ ರಾವಣನ ಅಧೀನದಲ್ಲಿ ಇರುವಂತಹ ಕಾರಣಕ್ಕಾಗಿ ಅಂಥವಳನ್ನ ರಾಮ ಸ್ವೀಕಾರ ಮಾಡಿದ್ದಾನೆ ಅನ್ನುವಂಥ ಅಪವಾದ ನಿನ್ನ ಮೇಲೆ ಬಂದಿರುವಂತಹ ಕಾರಣಕ್ಕಾಗಿ. ನೋಡಿ, ಅಪವಾದ ಆವರಿಸೆ, ಅಪವಾದ ಆವರಿಸಿರುವ ಕಾರಣಕ್ಕಾಗಿ ನಿನ್ನನ್ನೊಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು, ಸೀವರಿಸಿ ಅಂದರೆ ಅಂದರೆ ಸಹಿಸಲಿಕ್ಕಾಗದೆ, ಮಾಡುವೆಯನ್ನು ನಡೆಸಲಿಕ್ಕಾಗದೆ ಕಾಂತಾರಕ್ಕೆ ಕಳುಹಿ ವಾ ಎಂದು ಎನಗೆ ನೇಮಿಸಿದೊಡೆ. ಕಾಂತಾರ ಅಂತಂದರೆ ಅಡವಿ. ನೋಡಿ, ಕಾಂತಾರ ಅಂತಂದ್ರೂ ಕೂಡ ಅಡವಿ, ಇದರ ಬಹಳ ಶಬ್ದಗಳಿದೆ, ಅಡವಿ ಅಡವಿ ಇವೆಲ್ಲ ಶಬ್ದಗಳು. ಅದಕ್ಕಾಗಿ ಹೇಳ್ತಾ ಇದ್ದಾನೆ ಅವನು, ಯಾಕೆ ಕರ್ಕೊಂಡು ಬಂದಿದ್ದಾನೆ, ರಘುಕುಲೋದ್ಭವಂ ರಘುವಂಶದ ಕುಲ ತಿಲಕನಾಗಿರುವಂತಹ ಶ್ರೀರಾಮಚಂದ್ರ ನಿನ್ನ ಜೊತೆಯಲ್ಲಿ ಬಾಳ್ವೆಯನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಿನ್ನನ್ನು ಕಾಂತಾರಕ್ಕೆ ಕಳುಹಿ ಬಾ ಎಂದು ನೇಮಿಸಿದೊಡೆ. ಕಾಂತಾರಕ್ಕೆ ಅಂದರೆ ಅಡವಿ, ಕಾಂತಿ ಅಂತಂದರೆ ಮಡದಿ, ಕಾಂತಾರ ಅಂತಂದರೆ ಅಡವಿ ನೆನ್ಬಿಟ್ಟುಕೊಳ್ಳಿ. ಈಗ ಸೀತೆಯ ಕಾಂತನಾಗಿರುವಂತಹ ರಾಮ ಕಾಂತಾರಕ್ಕೆ ಕಳುಹಿ ಬಾ ಎಂದು ಲಕ್ಷ್ಮಣನೊಡನೆ ಕಳಿಸಿದ್ದಾನೆ. ಆ ಕೆಲಸವನ್ನ ಲಕ್ಷ್ಮಣನಿಗೆ ಒಪ್ಪಿಸಿದ್ದಾನೆ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ತನ್ನನ್ನ ಆ ಒಂದು ಕಾರಣಕ್ಕಾಗಿ ಅಡವಿಗೆ ಬಿಟ್ಟು ಬಾ ಎಂದು ನನಗೆ ನೇಮಿಸಿದ, ನನ್ನನ್ನು ನೇಮಿಸಿದ್ದಾನೆ ಅವನು. ಅದಕ್ಕಾಗಿ ನಾನೇನು ಮಾಡಿದೆ, ಆ ವಿಭುವಿನ ಆಜ್ಞೆಯ ಮೀರಲರಿಯದೆ. ವಿಭು ಅಂತಂದ್ರೆ ರಾಜ, ಇದನ್ನು ಕೂಡ ತುಂಬಾ ಸಲ ಕೇಳ್ತಾರೆ. ಇದರಲ್ಲಿ ವಿಭು ಅಂತಂದ್ರೆ ರಾಜ, ಇದನ್ನು ಕೂಡ ಸಮಾನಾರ್ಥ ಪದಕ್ಕೆ ಕೇಳುವ ಸಾಧ್ಯತೆಗಳಿದೆ. ರಾಜ, ಅರಸ, ದ್ರಪ ಎಲ್ಲ ಪದಗಳು. ಆ ವಿಭುವಿನ ಆಜ್ಞೆಯ ಮೀರಲರಿಯದೆ, ಆ ರಾಜನ ಆಜ್ಞೆಯನ್ನ ಮೀರಲರಿಯದೆ, ಮೀರಲು ಸಾಧ್ಯವಾಗದೆ ಮೆಲ್ಲನೆ ಈ ವಿಪಿನ ಪಡಗೊಂಡು ಬಂದೆ. ಮೆಲ್ಲನೆ ನಿಧಾನವಾಗಿ ನಾನು ಏನು ಮಾಡಿದೆ, ಈ ವಿಪಿನ ಪಡಗೊಂಡು ಬಂದೆ. ವಿಪಿನ ಅಂತಂದ್ರೂ ಕೂಡ ಕಾಡು ನೆನಪಿರಲಿ, ವಿಪಿನ ಅನ್ನುವಂಥ ಸಮಾನಾರ್ಥಕ ಪದವನ್ನು ಬರೀಲಿಕ್ಕೆ ಕೊಟ್ಟರೆ ಆವಾಗ ಮೇಲೆ ಕೆಳಗೆ ನೋಡ್ತಾ ಇರ್ತೇನೆ ಇದು ಯಾವ ಶಬ್ದವಪ್ಪ ಅಂತೆ ನೆನ್ಪಿಟ್ಕೊಂಡು. ಸರಿಯಾಗಿ ವಿಪಿನ ಅಂತಂದರೆ ಕಾಡು. ಈ ವಿಪಿನ ಪಡಗೊಂಡು ಬಂದೆ ಹೇಳ್ತಾರೆ, ಮೆಲ್ಲನೆ ಈ ವಿಪಿನ ಪಡಗೊಂಡು ಬಂದೆ. ನಿಧಾನವಾಗಿ ನಾನು ಈ ಕಾಡಿಗೆ ನಿನ್ನನ್ನು ಕರ್ಕೊಂಡು ಬರಬೇಕಾಯಿತು, ಬಂದೆನು. ಅಯ್ಯೊಯ್ಯನೆ ಆ ವೆಲ್ಲಿಗಾದಳಂಬೋ ಎಂದು ಲಕ್ಷ್ಮಣ ಬಾಷ್ಪಲೋಚನನಾದನು. ಅದಕ್ಕಾಗಿ ಹೇಳ್ತಾನೆ, ಅಯ್ಯೊಯ್ಯನೆ 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 ಅಂದರೆ ಮೆಲ್ಲ ಮೆಲ್ಲನೆ. ಆ ವೆಲ್ಲಿಗಾದಳಂಬೋ, ನೀನು ಎಲ್ಲಿಗಾದರೂ ನಿಧಾನವಾಗಿ ನಿನಗೆ ಬೇಕಾಗಿರುವಂತಹ ಜಾಗ ಯಾವುದು ಸುರಕ್ಷಿತ ಅನಿಸುತ್ತೋ ಅಂತಹ ಜಾಗಕ್ಕೆ ನೀನು ಹೋಗು ಅಂತ ಹೇಳ್ತಾ ಇದ್ದಾನೆ. ಈಗ ಆವೆಲ್ಲಿಗಾದಳಂ ಹೋಗು ಎಂದು ಲಕ್ಷ್ಮಣ ಬಾಷ್ಪಲೋಚನನಾದನು. ಬಾಷ್ಪ ಅಂತಂದ್ರೆ ಕಣ್ಣೀರು,
ಲೋಚನ ಅಂತಂದ್ರೆ ಕಣ್ಣು, ಕಣ್ಣಿನಿಂದ ಬರುವಂತಹ ನೀರು ಬಾಷ್ಪಲೋಚನ. ಈಗ ಜೋರಾಗಿ ಇಲ್ಲಿಯ ಅಳ್ತಾ ಇದ್ದಾನೆ, ಇಲ್ಲಿಯ ತನಕ ಅದನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ. ಅತ್ರೆ ಸೀತೆಗೆ ಎಲ್ಲಿ ಗೊತ್ತಾಗ್ಬಿಡತ್ತೇನ ವಿಷಯ, ಯಾವಾಗ ಗೊತ್ತಾಗ್ಬಿಡ್ತದನ ಅಂತೇಳಿ ತನ್ನ ದುಃಖವನ್ನ ಮನಸ್ಸಿನಲ್ಲಿಯೇ ತುಂಬಿಕೊಂಡು ಇಲ್ಲಿಯ ತನಕ ಬಂದ. ಈಗ ಯಾವಾಗ ವಿಷಯವನ್ನ ಸೀತೆಗೆ ಹೇಳಾಯ್ತೋ ಈಗ ಆ ದುಃಖದ ಕಟ್ಟೆ ಒಡೆದು ಹೋಯಿತು. ಜೋರಾಗಿ ಅಳ್ತಾ ಇದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ, ಬಾಷ್ಪಲೋಚನನಾದನು. ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಸುರಿತಾ ಇದೆ. ಅಳ್ತಾ ಹೇಳ್ತಾ ಇದ್ದಾನೆ, ಆ ಬೆಲ್ಲಿಗಾದಡವು ಮೆಲ್ಲ ಮೆಲ್ಲನೆ ನಿಧಾನವಾಗಿ ನಿನ್ನ ಸುರಕ್ಷಿತವಾದಂತಹ ಜಾಗವನ್ನು ಸೇರ್ಕೊ. ಎಲ್ಲಿಗಾದರೂ ಅಂದರೆ ನಿನಗೆ ಇಷ್ಟವಿರುವಂತಹ ಜಾಗಕ್ಕೆ ಹೋಗು, ನಾನು ಇಲ್ಲಿಯೇ ತನಕ ನಿನ್ನನ್ನು ತಂದು ಬಿಟ್ಟಿದ್ದೇನೆ, ಇನ್ನು ನಿನಗೆ ಎಲ್ಲಿ ಬೇಕು ಅಲ್ಲಿ ಹೊರಡು ಹೋಗು ಅಂತೇಳಿ ಸೀತೆಯ ವಿಷಯವನ್ನು ಹೇಳ್ತಾ ಇದ್ದಾನೆ. ವಿಭುವಿನ ಆಜ್ಞೆಯನ್ನು ಮೀರಲಿಕ್ಕೆ ಸಾಧ್ಯವಾಗದೆ ನಾನು ಈ ಕೆಲಸವನ್ನು ಮಾಡಿದ್ದೇನೆ ದೇವಿ. ರಘುಕುಲನಾಗಿರುವಂತಹ ಶ್ರೀರಾಮಚಂದ್ರ ಇಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾನೆ, ನಿನ್ನ ಮೇಲೆ ಅಪವಾದ ಬಂದಿದೆ ಎನ್ನುವಂತಹ ಕಾರಣಕ್ಕಾಗಿ ಒಬ್ಬ ಗೂಢಾಚಾರ ಮಾತನ್ನು ಕೇಳಿಕೊಂಡು ಇಂಥ ಒಂದು ಯೋಚನೆಯನ್ನು ಮಾಡಿ ಇಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾನೆ. ಅದಕ್ಕಾಗಿ ನನ್ನನ್ನು ಕರೆದು ನನಗೆ ವಿಷಯವನ್ನು ತಿಳಿಸಿ ಅವಳನ್ನು ಕಾಡಿಗೆ ಬಿಟ್ಟು ಬಾ ಅಂತೇಳಿ ಆಜ್ಞೆಯನ್ನು ಮಾಡಿದ್ದಾನೆ. ಅದಕ್ಕಾಗಿ ಆ ರಾಜನ ಆಜ್ಞೆಯನ್ನು ಮೀರಲು ಸಾಧ್ಯವಾಗದೆ ನಿನ್ನನ್ನು ನಾನು ಈ ಕಾಡಿಗೆ ಕರ್ಕೊಂಡು ಬಂದಿದ್ದೇನೆ. ಅದಕ್ಕಾಗಿ ನೀನು ನಿಧಾನವಾಗಿ ಸುರಕ್ಷಿತ ಜಾಗವನ್ನು ಸೇರ್ಕೋ, ನಿನಗೆ ಯಾವುದು ಸುರಕ್ಷಿತ ಅನ್ನಿಸ್ತದ ಆ ಜಾಗವನ್ನು ನೀನು ಸೇರ್ಕೋ ಅಂತೇಳಿ ಲಕ್ಷ್ಮಣ ಸೀತೆಗೆ ಎಲ್ಲ ವಿಷಯವನ್ನು ತಿಳಿಸ್ತಾನೆ. ವಿಷಯ ಕೇಳಿದಂತಹ ಸೀತೆ ಯಾವ ರೀತಿಯಾಗಿ ಇದನ್ನು ಸ್ವೀಕರಿಸ್ತಾನೆ, ಮುಂದೆ ಅವಳ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು